friends, welcome back to my channel. Today nodri nanu don menshinkai palle madidini. Hage adralli batati hakidini. Batati yak hakidini andre huduguru don menshinkai tinodilla. So avrigu aagteti namgu aagteti ant heli ee type 2 in 1 ag madidini. So banni nanu heg madidini don menshinkai palle anna nodona. Hage video na start madona. So first ge nodi ingredients tagondidini. So don't mention ke tagondidini ond 6 don't mention ke tagondidini hage ulagadi cut madkondidini ond nimbe hannu tagondidini ond tomato ond 3 batati ond 4 menshinkai hage kerimu ond salpa alla matte ond belloli gaddi ivu nodri shenga hurkondu mixer madkok ella ready madi ittkondidini hage ond salpa kotamri tagondidini. So banni ivaga naan heg martini anta nodono. So first ge ond kadai ittidini adu kaididide adraga ond salpa oil haktidini iva nodri enni kaideti adralli ond salpa jeergi saasvi haktini. ಹಾಗೆ ಅದರಲ್ಲಿ ಈಗ ನಾನು ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವನ್ನ ಹಾಕ್ತಿದೀನಿ ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅವನ್ನ ಹಾಕಿದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಿದೀನಿ ಸೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವ ನೋಡಿ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಇದಾಗ್ಲಿ ಫ್ರೈ ಆಗ್ಲಿ ಅಷ್ಟತನ ನಾವು ಬಟಾಟಿ ಕಟ್ ಮಾಡ್ಕೊಂಡಿದ್ವಲ್ಲ ಅವು ವಾಶ್ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ನೀರಾಗಿ ಹಾಕೊಂಡಿದ್ದೀನಿ ಇವಾಗ ನಾವು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಬಟಾಟಿ ಎಲ್ಲ ಹಾಕೊಳ್ಳೋಣ ಬಟಾಟಿ ಅದರಲ್ಲೇ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಅಷ್ಟೊತ್ತನ ಮೇಲೆ ಮುಚ್ಚಿಬಿಡೋಣ ಇವಾಗ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಬೆಂದಂಗೆ ಆಗ್ಯಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಬಟಾಟಿ ಒಂದು ಸ್ವಲ್ಪ ಕುದಿಬೇಕು ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಹಾಗೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ ಅವನ್ನ ಹಾಕ್ಕೊಳ್ಳೋಣ ಇವಾಗ ನೋಡ್ರಿ ಬಟಾಟಿ ಮತ್ತು ಟೊಮೆಟೊ ಚೆಂದಾಗಿ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಇವಾಗ ನೋಡ್ರಿ ನಾವು ಕಟ್ ಮಾಡ್ಕೊಂಡಿದ್ದಂತಹ ಕ್ಯಾಪ್ಸಿಕಮ್ಸ್ ದೊಡ್ಡ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ ನೀವು ಬೇಕಂದರೆ ಫ್ರೈ ಮಾಡಿ ಹಾಕ್ಕೋಬೋದು ಅಥವಾ ಡೈರೆಕ್ಟು ಹಾಕ್ಕೋಬೋದು ನಿಮಗೆ ಹೇಗಿಷ್ಟ ಆಗ್ತೈತಿ ಆ ಟೈಪ್ ಮಾಡ್ಕೋಬೋದು ನಾನು ಹಾಗೆ ಹಾಕಿದ್ದೀನಿ ಇವಾಗ ನೋಡ್ರಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ನೋಡ್ರಿ ಅದರಲ್ಲಿ ಒಂದು ಸ್ವಲ್ಪ ಅಲ್ಲ ಹಾಕ್ತಿದ್ದೀನಿ ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಚೆಂದಾಗಿ ಅವು ಮೆತ್ತಗಾಗಬೇಕು ಕುದಿಬೇಕು ಇವಾಗ ನೋಡ್ರಿ ಈ ಟೈಪ್ ಆಗೈತಿ ಅದರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಇದು ಹುಣ್ಚಿಹಣ್ಣಿಂದು ಇದ್ರ ಟೈಪ್ ಐತಿ ನೋಡ್ರಿ ಪ್ಯಾಕೆಟ್ ಇತ್ತು ಹುಳಿ ಇದ್ದಿದ್ದು ಸ್ವೀಟ್ ಸ್ವೀಟು ಹುಳಿ ಹುಳಿ ಐತಿ ಅದನ್ನು ಹಾಕಿದ್ದೀನಿ ಸಾಸ್ ಐತಿ ಅದು ಒಂಥರ ಇವಾಗ ನೋಡ್ರಿ ಅದರಲ್ಲಿ ಇದು ಶೇಂಗಾ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ನಾನು ಡ್ರೈ ಆಗಿ ಮಾಡ್ತಿದ್ದೀನಿ ಅದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ಹಾಗೆ ಗರಂ ಮಸಾಲ ಹಾಕ್ತಿದ್ದೀನಿ ಎಮ್ ಟಿ ಆರ್ ಅವರ ಗರಂ ಮಸಾಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಎಷ್ಟು ಚೆಂದ ಅನಿಸ್ತಿದೆ ದೊಣ್ಣೆ ಮೆಣಸಿನ್ಕಾಯಿ ಈ ಟೈಪ್ ಆಗೈತೆ ನೋಡ್ರಿ ತುಂಬಾ ಟೇಸ್ಟ್ ಅನಿಸ್ತೈತಿ ಒಮ್ಮೆ ಟ್ರೈ ಮಾಡಿ ನೋಡಿ
ಹಾಗೆ ಫೈನಲಾಗಿ ಅದ್ರಾಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣು, ಹುಳಿ ಆಗ್ತೈತಿ. ನಾನು ಹುಣ್ಚಿಕಾಯಿ ಅದು ಹಾಕಲಿಲ್ಲ, ಅದು ಇದ್ರ ಪ್ಯಾಕೆಟ್ನಾಗಿಂದ ಅಷ್ಟೇ ಹಾಕಿದ್ನೆ. ಸೊ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣು. ಇವಾಗ ನೋಡಿರಿ ಫೈನಲಾಗಿ ಕೊತ್ತಂಬರಿ ಡೆಕೋರೇಷನಿಗೆ ಹಾಕ್ತಿದ್ದೀನಿ. ಸೊ ಈ ಟೈಪ್ ಆಗೈತೆ ನೋಡಿರಿ ಪಲ್ಯ, ಫುಲ್ ರೆಡಿಯಾಗಿದೆ. ನೀವು ನೋಡ್ಬೋದು ಕ್ಯಾಪ್ಸಿಕಮ್ ಪೊಟ್ಯಾಟೊ ಮಿಕ್ಸ್ ಮಾಡಿ ಎಷ್ಟು ಚೆಂದ ಬಂದೈತೆ ಅಂತ ನೋಡಿ. ಚಪಾತಿ ಜೋಡಿ, ರೊಟ್ಟಿ ಜೋಡಿ ಅಥವಾ ಪೂರಿ ಜೋಡಿ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ರೆಡಿ ಟು ಸರ್ವ್. ಸೊ ನೋಡಿ ಫ್ರೆಂಡ್ಸ್, ರೆಸಿಪಿ ಫುಲ್ ರೆಡಿಯಾಗಿದೆ. ಸೊ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಕ್ಯಾಪ್ಸಿಕಮ್ ಪೊಟ್ಯಾಟೊ ರೆಸಿಪಿ ರೆಡಿ ಇದೆ. ಸೊ ಇದನ್ನು ಚಪಾತಿ ಜೋಡಿ ಅಥವಾ ರೊಟ್ಟಿ ಜೋಡಿ ಸರ್ವ್ ಮಾಡಬಹುದು. ನೋಡ್ತಿದ್ದೀರಿ, ಸಪೋರ್ಟ್ ಮಾಡ್ತಿದ್ದೀರಿ, ಹಾಗೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಇತ್ತೀಚೆಗೆ ಚೆನ್ನಾಗಿ ಕಮೆಂಟ್ಸ್ ಕೂಡ ಮಾಡ್ತಿರ್ತೀರಿ. ಸೊ ನನಗೆ ತುಂಬ ಇಷ್ಟ ಆಗ್ತೈತಿ. ಸೊ ಇದೇ ರೀತಿ ಹೆಲ್ಪ್ ಮಾಡಿ. ಓಕೆ ಫ್ರೆಂಡ್ಸ್, ಟುಡೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಟೇಕ್ ಕೇರ್, ಬೈ ಬೈ.